ವೀಕ್ಷಕರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಬಹಳ ಬಹಳ ಮುಖ್ಯವಾದಂತಹ ಒಂದು ಚರ್ಚಾ ವಿಷಯದೊಂದಿಗೆ ಮತ್ತೆ ವಾಪಸ್ಸಾಗಿದ್ದೀವಿ. ನನ್ನೊಟ್ಟಿಗೆ ಈ ವಿಚಾರದ ಕುರಿತು ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಅಂಜೋತ ಭರಿಸಲಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿದೆ, ದೇಶದೆಲ್ಲೆಡೆ ಸದ್ದು ಮಾಡ್ತಾ ಇರುವಂತಹ ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. ಒಬ್ಬ ಟ್ರೈನಿ ವೈದ್ಯ ಇರ್ತಾರೆ, ಅಂದ್ರೆ ಪಿ ಜಿ ಮಾಡ್ತಾ ಇರ್ತಾರೆ, ಸ್ನಾತಕೋತ್ತರ ಪದವಿಯನ್ನ ಮಾಡ್ತಾ ಇರುವಂತಹ ಸೆಕೆಂಡ್ ಇಯರ್ ನಲ್ಲಿ ಓದ್ತಾ ಇದ್ದಂತಹ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅಥವಾ ವೈದ್ಯ ಅಂತ ಹೇಳ್ಬೋದು, ಟ್ರೈನಿ ವೈದ್ಯ. ಆಕೆಯ ಮೇಲೆ ಅತ್ಯಾಚಾರ ಆಗುತ್ತೆ ಮತ್ತು ಅತ್ಯಂತ ಕ್ರೂರವಾಗಿ ಹಿಂಸೆ ಮಾಡಿ ಕೊಲೆ ಮಾಡಿರುವಂತದ್ದು. ಈ ಹಿಂದೆ ನಾವು ಈ ತರಹದ ಕೇಸ್ ನಿರ್ಭಯಾ ಅನ್ನುವಂತಹ ಹುಡುಗಿ ವಿಚಾರದಲ್ಲಿ ಡೆಹಲಿಯಲ್ಲಿ ನಡೆದಿರುವಂತದ್ದು, ಆ ವಿಚಾರ ಬಿಟ್ಟರೆ ಇವಾಗ ತುಂಬಾನೇ ಮೈ ಮೇಲಿನ ರೋಮಗಳೆಲ್ಲ ಎದ್ದಿಲ್ಲೋ ತರ ಮಾಡುವಂತಹ ಪ್ರಕರಣ ಅಂದ್ರೆ ಇದು ಕೋಲ್ಕತ್ತಾ ಪ್ರಕರಣ ಆಗಿದೆ. ಸರ್, ನಿರ್ಭಯಾ ಅನ್ನುವಂತಹ ಪ್ರಕರಣ ಇದಾದ ನಂತರ ಸಾಕಷ್ಟು ಸಂಚಲನ ಮೂಡಿತು, ಕಾನೂನನ್ನು ಕೂಡ ಸಾಕಷ್ಟು ಬದಲಾವಣೆಗಳಾದವು, ಮಹಿಳೆಗೆ ಸಂಬಂಧಪಟ್ಟ ಹಾಗೆ, ಅತ್ಯಾಚಾರಿಗಳಿಗೆ ಸಂಬಂಧಪಟ್ಟ ಹಾಗೆ. ಆದ್ರೂ ಕೂಡ ಈ ರೇಟ್ಸ್ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದನ್ನ ಎಷ್ಟು ಲೈಟ್ ಆಗಿ ತೆಗೆದುಕೊಳ್ತಾರೆ ಆ ಮೈಂಡ್ ಸೆಟ್ ನ ಜನ, ಅದ್ ಹೆಂಗೆ ಅವ್ರನ್ನ ಅವ್ರು ಪ್ರಿಪೇರ್ ಮಾಡ್ತಾ ಇದ್ರೆ, ಇದ್ರ ಭಯ ಇರೋದಿಲ್ವ, ಕಾನೂನು ಭಯ ಇಲ್ವಾ, ಅಥವಾ ಏನ್ ಅನ್ಕೊಂಡು ಇದ್ರದ ಕೇಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಅಂತ? ಇದು ಬಹಳ ಅತ್ಯಂತ ನೋವಿನ ಸಂಗತಿ ಮೊದಲನೇದಾಗಿ. ಯಾಕಂದ್ರೆ ಇದನ್ನ ಯಾರು ಮಾಡಿದ್ರು ಕಂಡನೀಯ ಅಷ್ಟಲ್ಲ. ಈ ಒಂದು ನಾವೇನು ನಾಗರಿಕ ಸಮಾಜದ ಕರಿತೀವಲ್ಲ, ಇದಕ್ಕೆ ದೊಡ್ಡ ಕಳಂಕ. ಯಾಕೆಂದರೆ ಸಮಾನವಾಗಿ ಸಮಾನದ ಬಗ್ಗೆ ಮಾತಾಡ್ತಾ ಇದ್ವಿ ನಾವು, ಜಾತ್ಯಾತೀತ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಪ್ರಧಾನಿ ಅವ್ರು ನಡ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ತಾರೆ, ಎಲ್ಲರೂ, ಕೇವಲ ಪ್ರಧಾನಿ ಒಬ್ಬರಷ್ಟೇ ಅಲ್ಲ, ಅವರು ಭೇಟಿ ಪಡಾವು ಭೇಟಿ ಬಚಾವು ಅಂತೇಳಿ ಹೇಳ್ತಾರೆ. ಹೆಣ್ಮಕ್ಳು ಕಲಿಸ್ಬೇಕು, ಮಾಡಬೇಕು, ಜಾನರ ಮಾಡಬೇಕು ಅಂತೇಳಿ. ಆದರೆ ಇಂಥ ಈ ಅತ್ಯಾಚಾರ ಘಟನೆಗಳಾದಾಗ ಖಂಡಿಸ್ತಾರೆ, ಮತ್ತೆ ಮಲ್ಕೊಂಡ್ಬಿಡ್ತಾರೆ, ಖಂಡಿಸ್ತಾರೆ ಮತ್ತೆ ಮಲ್ಕೊಂಡ್ಬಿಡ್ತಾರೆ. 2012 ನಿರ್ಭಯ ಹತ್ಯಾಕಾಂಡ ಇದು ಭಾಳ ಕ್ರೂರವಾಗಿ ಇತ್ತು ಪಾಪ, ಅದು ಅದು ನೆನೆಸ್ಕೊಳ್ಳೋದು ಸಹಿತ ಅಸಹ್ಯ ಅನ್ನಿಸ್ತದೆ. ಮತ್ತು ಆ ನೋವು ಆ ಹೆಣ್ಮಗಳು ಎಷ್ಟು ಅನುಭವಿಸಿದ್ದು ಅವಳಿಗೆ ಗೊತ್ತವಳು, ಹಲವು ದಿನಗಳವರೆಗೆ ಎಷ್ಟು ನೋವು ಅನುಭವಿಸುತ್ತದೆ ಹೆಣ್ಮಗಳಿಗೆ ಅಂತೇಳಿ. ಅಂತ ಒಂದು ನಿರ್ಭಯ ಒಂದು ಹತ್ಯಾಕಾಂಡ ಆದಮೇಲೆ ಅದಕ್ಕೆ ಕಾನೂನು ತಂದರು, ಏನೋ ಇನ್ನೂ ಟೈಟ್ ಮಾಡಿದರು, ಮಾಡಿದ ಶಿಕ್ಷೆ ಹೆಚ್ಚು ಮಾಡಿದರು, ಆದರೂ ಇದು ನಿಲ್ತಾ ಇಲ್ಲ. ನೋಡಿರಿ, 2012 ಪೂರ್ವದಲ್ಲೇ ನಮ್ಮಲ್ಲೇ ಆ ಒಂದು ಏನಪ್ಪ ಅತ್ಯಾಚಾರ ಸಂಖ್ಯೆ ಕಡಿಮೆ ಇತ್ತು. ಇದಾದ ನಂತರ ಪ್ರತಿ ವರ್ಷ ಹೆಚ್ಚನ, ಮೊದಲು 25,000 ಒಳಗಾಗ್ತಿತ್ತು, ಅದರ ನಂತರ ಈಗ 30,000 ಮೇಲ್ಪಟ್ಟು ಪ್ರತಿ ವರ್ಷ ಅತ್ಯಾಚಾರ ನಡೀತಾ ಇದ್ದಾವೆ. ಇದು ರಿಪೋರ್ಟ್ಸ್, ಇದು ನಾನು ಹೇಳುವಂಥ ವಿಷಯ ಹೇಳೋದು. ಈ ರಿಪೋರ್ಟ್ಸ್ ನೋಡಿದಾಗ ಮತ್ತು ಇನ್ನೊಂದು ಹೇಳೋದಪ್ಪ ಅಂದರೆ ಇಷ್ಟು ಆದರೂ ಸಹಿತ ಇದರಲ್ಲಿ ಕೇವಲ 79% ಮ್ಯಾಲೇನೋ ಸಮಥಿಂಗ್ ಒಂದು 25% ಅಷ್ಟೇ ಜನ ಶಿಕ್ಷೆ ಆಗಿದೆ ಇಲ್ಲಿವರೆಗೆ. ಶಿಕ್ಷೆನೂ ಕಡಿಮೆ ಆಗಿದೆ ಮತ್ತು ಶಿಕ್ಷೆ ಭೀಕರದ, ಆದರೂ ಇದು ಕಡಿಮೆ ಆಗ್ತಾ ಇಲ್ಲ. ಇದು ನಿಜವಾಗಿಯೂ ನಾವೆಲ್ಲರೂ ಇವತ್ತು ಚಿಂತಿಸಬೇಕಾದಂಥ ವಿಷಯ. ಮತ್ತು ಜೊತೆಗೆ ನಾವು ಇಲ್ಲಿ ಒಂದು ಮೇಲ್ಮೆ ನಮ್ಮ ಪ್ರಶ್ನೆ ಮಾಡ್ಕೊಳ್ಳೋಂಥದ್ದು ಏನಪ್ಪ ಅಂದರೆ, ಇದು ಶಿಕ್ಷೆ ಈ ರೀತಿ ಕೊಟ್ಟರೂ ಸಹ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇದು ಕಾರ ಏನಿರ್ಬೋದು ಅಂತ. ಮೊದಲೇದಾಗಿದ್ದು ಎಲ್ಲರೂ ಹೇಳುವಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತದೆ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಮನೋಸಹಜವಾದಂಥ ವಯೋಸಹಜವಾದಂಥ ಒಂದು ಕಾಮದ ಒಂದು ನಾವು ನಿಯಂತ್ರಣ ಮಾಡದೆ ಹೋಗಿದ್ದಕ್ಕಾಗಿ ಇದಕ್ಕೆ ಅನೇಕರ ಕಾರಣ ಇರ್ಬೋದು, ನಾವು ಇಲ್ಲಂತಲ್ಲ. ಆದರೆ ಈ ಇದನ್ನು ನಾವು ಒಂದು ನಾಗರಿಕ ಒಂದು ರಕ್ಷಣೆ ದೃಷ್ಟಿ ಇಟ್ಕೊಂಡು, ನಾಗರಿಕ ಏನಂತೀರ ಸೊಸೈಟಿಯ ದೃಷ್ಟಿ ಇಟ್ಕೊಂಡು ನಾವೇನು ಮದುವೆಯನ್ನು ಒಂದು ಸಂಸ್ಥೆ ಮಾಡ್ಕೊಂಡಿವಿ, ಆದರೆ ನಮ್ಮ ಬದುಕನ್ನು ಮಾಡ್ಕೊಂಡಿದ್ದೀವಿ, ಮಕ್ಕಳ ನಮ್ಮ ಕುಟುಂಬ ಅಂತೆಲ್ಲ ಮಾಡ್ಕೊಂಡ್ಬಂದಿದ್ದೀವಿ, ಇಷ್ಟರಲ್ಲಿ ಹೋಗೋದ್ರಿಂದ ಅದು ಎಷ್ಟೋ ಕಂಟ್ರೋಲ್ ಆಗಬೇಕಾಗಿತ್ತು, ಮತ್ತು ಆಗಿದೆ ಇಲ್ಲ ಅಂತಲ್ಲ. ಆದರೆ ಇದು ಅತ್ಯಾಚಾರಗಳು ಆಗೋದನ್ನು ನೋಡಿದಾಗ ಇಲ್ಲೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಯಾಕೋ ಏನೋ ಚರ್ಚೆನೇ ಆಗ್ತಾ ಇಲ್ಲ, ಚಿಂತನೆ ಆಗ್ತಾ ಇಲ್ಲ. ಕೇವಲ ಸೆಕ್ಸ್ ಎಜುಕೇಶನ್ ಅಷ್ಟೇ ಅಲ್ಲ, ಇನ್ನೊಂದು ದೊಡ್ಡ ಕೊರತೆ ಈ ದೇಶದ್ದು ಅಂದರೆ, ಈ ನೀವೆಲ್ಲ ಮಾಡಿದ್ದು ನೋಡಿದರೆ ಇವತ್ತೆಲ್ಲ ಈಗ ಆದಂಥ ಘಟನೆಗಳನ್ನ ನೆನಪಿಸಿಕೊಂಡ್ರೆ ಇದರಲ್ಲಿ ಭಾಳ ಹೈ ಕ್ವಾಲಿಫೈಡ್ ಇದ್ದಂಥ ಭಾಳ ಸಂಖ್ಯೆ ಕಡಿಮೆ ಅದ. ಇದರ ಪ್ರಜ್ಞಾವಂತರಾಗಿನೋ ಒಂದು ಸ್ನಾತಕೋತ್ತರ ಆಗಿರೋ ಈಗ ಮಾಡಿದ ಸ್ನಾತಕೋತ್ತರ ಅನ್ನೋದು ಇಲ್ಲಂತಲ್ಲ, ಆದರೆ ಆ ಪ್ರಮಾಣ ಭಾಳ ಕಡಿಮೆ ಆಗ್ಯದ, ಆಗಿದ್ದು ಭೀಕರ ಆಗ್ಯದ. ಆದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ 18-20 ವರ್ಷದ ಯುವಕರು ಹುಡುಗರು ಅಥವಾ ಈ 30 ಒಳಗಿನ ಗಂಡು ಮಕ್ಕಳು ಹೆಚ್ಚಿಗೆ ಇದನ್ನು ಅಟ್ಯಾಕ್ ಆಗಿದ್ದು ನಾವು ನೋಡ್ತಾ ಬಂದಿದ್ದೀವಿ. ಇದರ ಅರ್ಥ ಏನಪ್ಪ ಅಂದ್ರೆ, ಮೊದಲನೇದಾಗಿ ಶಿಕ್ಷಣದ ಕೊರತೆ ನಮ್ಮಲ್ಲಿ ಅದ, ನಿಜವಾದ ಜ್ಞಾನದ ಕೊರತೆ ಅದ. ಅದನ್ನು ನಾವು ಕೊಡುವಂಥ ಪ್ರಯತ್ನ ಇರುವವರೆಗೂ ಮಾಡಿಲ್ಲ, ಅದ್ರ ಮೇಲೆ ನಾವು ಖರ್ಚನ ಮಾಡ್ತಾ ಇಲ್ಲ. ಅತ್ಯಂತ ರೂಢಿಯ ಮಾತನ್ನು ಹೇಳಬೇಕಾಗಿದೆ,
ಒಬ್ಬ ವ್ಯಕ್ತಿನ ತಯಾರು ಮಾಡೋ ಮುಂದೆ, ಒಂದು ಸಂಸ್ಕೃತಿನ ತಯಾರು ಮಾಡೋ ಮುಂದೆ ಮುಖ್ಯವಾಗಿ ತಯಾರಾಗೋದೆಲ್ಲೇ, ಒಂದು ಇಂಜಿನ್ ತಯಾರಾಗಬೇಕಾದ್ರೆ ಒಂದು ಫ್ಯಾಕ್ಟ್ರಿ ಇರ್ತದೆ, ಅದರಲ್ಲಿ ಒಬ್ಬ ವ್ಯಕ್ತಿನ ತಯಾರು ಮಾಡೋದು ಯಾವುದಪ್ಪ ಅಂದ್ರೆ ಶಾಲೆ. ಅದರಲ್ಲೂ ತಾಯಿಯನ್ನು ಪ್ರಥಮ ಗುರು ಅಂತ ಹೇಳ್ತಾ ಬಂದೀವಿ. ಆ ತಾಯಿಯ ಮಾತನ್ನು ಕೇಳ್ಕೊಂಡು ಬೆಳೆದಂಥ ಮಗು ಭಾಳಷ್ಟು ಮಕ್ಕಳು.